ಡ್ರಗ್ ಸಿಟಿ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ಡ್ರಗ್ ವಿರುದ್ಧ ಖಾಕಿ ಫೀಲ್ಡ್ ಗಿಳಿದ್ರೂ ಕೂಡ ಡ್ರಗ್ ದಂಧೆ ಮಾತ್ರ ನಿಲ್ತಾ ಇಲ್ಲ. ಮಿಡ್ನೈಟ್ ಆದ್ರೆ ನಶಾ ಲೋಕ ಓಪನ್ ಆಗುತ್ತೆ. ರಾತ್ರೋ ರಾತ್ರಿ ದಾಳಿ ಮಾಡಿತ್ತು ಖಾಕಿಗೆ, ನಶೆ ಶಾಕ್ ಎದುರಾಗಿದೆ. ಅಮಲಿನ ದಾಸರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆಪ್ ಮೂಲಕ ಅರೇಂಜ್ ಆಗ್ತಿವೆ ರೇವ್ ಪಾರ್ಟಿ. ಬೆಂಗಳೂರಿನ ಹೊರವಲಯದಲ್ಲಿ ಕಿಕ್ಕಿರ್ತಾ ಇದೆ. ಪ್ರೈವೇಟ್ ರೆಸಾರ್ಟ್ ಗಳಲ್ಲಿ ನಶಾ ಲೋಕ ಓಪನ್ ಆಗ್ತಾ ಇದೆ. ಸೊ ಸಿಲಿಕಾನ್ ಸಿಟಿ ಬೆಂಗಳೂರು ಡ್ರಗ್ ಸಿಟಿ ಆಗ್ತಾ ಇದೆಯಾ? ಡ್ರಗ್ ವಿರುದ್ಧ ಖಾಕಿ ಫೀಲ್ಡ್ ಗಿಳಿದ್ರೂ ಕೂಡ ಡ್ರಗ್ ದಂಧೆ ನಿಲ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಡ್ರಗ್ ಪೆಡ್ಲರ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ ಎಲ್ಲೆಲ್ಲಿ ಲಭ್ಯವಾಗ್ತಿದೆ ಅನ್ನೋದ್ರ ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ ಸಾಗಾಟ ಆಗ್ತಾ ಇದೆ, ಸೊ ಯಾರೆಲ್ಲ ಸಾಗಾಟದಲ್ಲಿ ತೊಡಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೂಲಕ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಡ್ರಗ್ ದಂಧೆಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಅಂದುಕೊಂಡಿದ್ದಕ್ಕಿಂತ ಬಹಳ ದೊಡ್ಡ ಜಾಲ ಡ್ರಗ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಡ್ರಗ್ ಜಾಲವನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಬೆಂಗಳೂರಿನ ಹೊರವಲಯಗಳಲ್ಲಿ ರೇವ್ ಪಾರ್ಟಿಗಳು ಆರ್ಗನೈಸ್ ಆಗ್ತಾ ಇದೆ, ರೇವ್ ಪಾರ್ಟಿಗಳು ನಡೀತಾ ಇದೆ. ಪ್ರೈವೇಟ್ ರೆಸಾರ್ಟ್ಗಳಲ್ಲಿ ಈ ಒಂದು ರೇವ್ ಪಾರ್ಟಿಗಳಾಗ್ತಾ ಇದೆ. ಉದ್ಯಮಿಗಳ ಮಕ್ಕಳು, ವಿದ್ಯಾರ್ಥಿಗಳು, ಅದರಲ್ಲೂ ಬೇರೆ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಈ ರೇವ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಭಾಗಿಯಾಗ್ತಾರೆ. ನಶೆಯಲ್ಲಿದ್ದಂಥ ಮಂದಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ. ಆದರೆ ಇಲ್ಲಿ ಒಂದು ಯಾಕಂದರೆ ಆಗಾಗ ಇಂತಹ ರೇವ್ ಪಾರ್ಟಿಗಳ ಮೇಲೆ ರೈಡ್ ಆಗೋದು, ಡ್ರಗ್ ಪೆಡ್ಲರ್ಗಳನ್ನು ವಶಕ್ಕೆ ಪಡೆಯೋದು, ಅಥವಾ ಡ್ರಗ್ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ರೈಡ್ ಮಾಡೋದು ಅಂಥದ್ದೆಲ್ಲ ನಡೀತಾನೆ ಇರುತ್ತೆ. ಆದರೂ ಕೂಡ ರೇವ್ ಪಾರ್ಟಿಗಳು ಆರ್ಗನೈಸ್ ಆಗ್ತಾ ಇದೆ, ಅದರಲ್ಲಿ ಭಾಗಿಯಾಗೋರು ಭಾಗಿಯಾಗ್ತಾನೆ ಇದ್ದಾರೆ. ಸೊ ಎಗ್ಗಿಲ್ಲದೆ ಡ್ರಗ್ ದಂಧೆ ಕೂಡ ಸಾಕ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಸೊ ಹಾಗಾಗಿ ಖಾಕಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಮಿಡ್ನೈಟ್ ಆಗ್ತಾ ಇದ್ದಂತೆ ರೇವ್ ಪಾರ್ಟಿಗಳು ಶುರುವಾಗುತ್ತೆ. ಖಾಸಗಿ ರೆಸಾರ್ಟ್ಗಳಲ್ಲಿ ಈ ಒಂದು ರೇವ್ ಪಾರ್ಟಿಗಳು ಆರ್ಗನೈಸ್ ಆಗುತ್ತೆ. ಡ್ರಗ್ ಅಮಲಿನಲ್ಲಿ ತೇಲ್ತಾ ಇದ್ದಂಥ ಯುವಕ ಯುವತಿಯರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವರ ಮೂಲಕ ಬೇರೆ ಯಾರೆಲ್ಲ ಪಾರ್ಟಿಯಲ್ಲಿ ಇದ್ರು, ಸೊ ಯಾರೆಲ್ಲ ಡ್ರಗ್ ಸೇವನೆ ಮಾಡಿದ್ರು, ಅದರಲ್ಲಿ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಂಥವ್ರು ಯಾರು, ಅವರಿಗೆ ಡ್ರಗ್ ಬೇಕು ಅಂತಂದರೆ ಅವ್ರು ಯಾರ ಕಡೆಯಿಂದ ಸಿಗುತ್ತೆ ಅವ್ರಿಗೆ, ಸೊ ಇಂಥ ವಿಚಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಪಾರ್ಟಿಗಳು ಯಾವ ರೀತಿಯಾಗಿ ಆರ್ಗನೈಸ್ ಆಗುತ್ತೆ, ಯಾಕಂದರೆ ರೇವ್ ಪಾರ್ಟಿಗಳು ಯಾವ ರೀತಿ ಆರ್ಗನೈಸ್ ಆಗುತ್ತೆ, ಅಲ್ಲಿ ಹೇಗೆ ಡ್ರಗ್ಸ್ ಸಾಗಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಈ ನಡುವೆ ಇಲ್ಲಿ ಮತ್ತೊಂದು ರೇವ್ ಪಾರ್ಟಿ ನಡೆದಿದೆ.
ಕೊಡಗಲು ಬಳಿಯ ದಮ್ಮನಾಯಕನಹಳ್ಳಿಯಲ್ಲಿ ರೇವ್ ಪಾರ್ಟಿ ಆಯೋಜನೆಯಾಗಿತ್ತು. ಡ್ರಗ್ ಅಮಲಿನಲ್ಲಿ ಯುವಕ ಯುವತಿಯರು ತೇಲ್ತಾ ಇದ್ರು. ಪೊಲೀಸರು ಎಂಟ್ರಿ ಕೊಡುತ್ತಿದ್ದಂತೆ ನಶೆ ಗ್ಯಾಂಗ್ ಅಲ್ಲಿಂದ ಓಡಿ ಹೋಗಿದೆ. ನಶೆಯಲ್ಲಿದ್ದಂತ 10 ರಿಂದ 12 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸಾಕಷ್ಟು ಜನ ಆ ಪಾರ್ಟಿಯಲ್ಲಿದ್ರು, ಆದರೆ ಕೆಲವರಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಿಮಾಚಲ ಪ್ರದೇಶದ ವ್ಯಕ್ತಿಯಿಂದ ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಪಾರ್ಟಿಯಲ್ಲಿ ಕೇರಳ ಉತ್ತರ ಪ್ರದೇಶ ಮೂಲದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು, ಶ್ರೀಮಂತರ ಮಕ್ಕಳು ಕೂಡ ಈ ಪಾರ್ಟಿಯಲ್ಲಿ ಇದ್ರು. ಗಾಂಜಾ, ಮರಿಜುವಾನ ಸೇರಿದಂತೆ ವಿವಿಧ ನಶೆಯಲ್ಲಿ ಈ ಗ್ಯಾಂಗ್ ತೇಲ್ತಾ ಇತ್ತು. ಡ್ರಗ್ ಸೇವಿಸಿ ಅರೆನಗ್ನಾವಸ್ಥೆಯಲ್ಲಿದ್ದಂತಹ ಯುವಕ ಯುವತಿಯರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಪಾರ್ಟಿಯಲ್ಲಿ ಉದ್ಯಮಿಗಳ ಮಕ್ಕಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ನಶೆಯಲ್ಲಿ ತೇಲ್ತಿದ್ದವರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದಾಳಿ ವೇಳೆ 15 ಬೈಕ್ ಮತ್ತು 7 ಕಾರನ್ನ ಜಪ್ತಿ ಮಾಡಲಾಗಿದೆ. ಸೊ ನಶೆಯಲ್ಲಿದ್ದಂತ 10 ರಿಂದ 12 ಮಂದಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಾಗಿ ಶ್ರೀಮಂತರ ಮಕ್ಕಳು, ಉದ್ಯಮಿಗಳ ಮಕ್ಕಳು, ಬೇರೆ ಬೇರೆ ರಾಜ್ಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅನ್ನುವಂಥದ್ದು. ಯಾಕಂದರೆ ಸಾಮಾನ್ಯರ ಕೈಗೆಟಕದಂಥ ರೇವ್ ಪಾರ್ಟಿಗಳು ಇದೆಲ್ಲ. ಸೊ ಹಾಗಾಗಿ ಅಲ್ಲಿ ಉದ್ಯಮಿಗಳ ಮಕ್ಕಳು, ಪ್ರತಿಷ್ಠಿತರ ಮಕ್ಕಳೇ ಇರಬೇಕಾಗತ್ತೆ. ಮತ್ತು ಬೇರೆ ರಾಜ್ಯದವರು, ಕೇರಳ ಭಾಗದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಕರ್ನಾಟಕದ ವಿದ್ಯಾರ್ಥಿಗಳೂ ಇದ್ರು, ಶ್ರೀಮಂತರ ಮಕ್ಕಳೂ ಇದ್ರು. ಈಗ ಅಲ್ಲಿ ಯಾರು ಉಳ್ಕೊಂಡಿದ್ರು, ಯಾರು ಸಿಕ್ಕರು, ಅವರನ್ನ ವಶಪಡಿಸ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪಾರ್ಟಿಯಲ್ಲಿ ಆರ್ಗನೈಸ್ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಅವರೆಲ್ಲರ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಥವಾ ಅವರ ಕಾನ್ವರ್ಸೇಷನ್ ಯಾವ ರೀತಿಯಾಗಿ ನಡೀತಾ ಇತ್ತು, ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳಾಗಿರಬಹುದು, ಏನಾದರೂ ಗ್ರೂಪ್ಗಳು ಮಾಡ್ಕೊಂಡಿದ್ರೆ, ಯಾಕಂದ್ರೆ ಇವರು ಕೋಡ್ ವರ್ಡ್ಗಳ ಮೂಲಕ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅದೆಲ್ಲವನ್ನ ಕೂಡ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಮತ್ತು ಪಾರ್ಟಿಯಲ್ಲಿ ಬೇರೆ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಅವರುಗಳಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಯಾರನ್ನು ವಶಪಡಿಸ್ಕೊಂಡಿದ್ದಾರೆ, ಅವರ ಮುಖಾಂತರ ಪಾರ್ಟಿಯಲ್ಲಿ ಬೇರೆ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದನ್ನ ಕೂಡ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅವರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಒಟ್ಟಾರಿಯಾಗಿ ಒಂದು ಕಡೆ ಖಾಕಿ ಪಡೆ ಫೀಲ್ಡ್ಗಿಳಿದಿದ್ರೂ ಕೂಡ, ಡ್ರಗ್ ವಿರುದ್ಧ ಸಮರ ಸಾರಿದ್ರೂ ಕೂಡ, ಡ್ರಗ್ ದಂಧೆ ಮಾತ್ರ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಸಾಕ್ತಾ ಇದೆ. ರೇವ್ ಪಾರ್ಟಿಗಳು ಆರ್ಗನೈಸ್ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ. ಅಂತಂದರೆ ಯಾವ ರೀತಿಯಾಗಿದೆ ಈ ಒಂದು ಡ್ರಗ್ ಜಾಲ ಅನ್ನುವಂಥದ್ದನ್ನು ನೋಡಬಹುದಾಗಿದೆ. ಹಿಮಾಚಲ ಪ್ರದೇಶ ಮೂಲದ ವ್ಯಕ್ತಿ ಈ ಪಾರ್ಟಿಯನ್ನು ಆರ್ಗನೈಸ್ ಮಾಡಿದರು. ಯಾಕಂದರೆ ಇಂತಹ ಪಾರ್ಟಿಗಳು ಹೇಗೆ ಆರ್ಗನೈಸ್ ಆಗುತ್ತೆ ಅಂತಂದರೆ, ಸೊ ಒಂದು ವಾಟ್ಸಪ್ ಗ್ರೂಪ್ಗಳ ಮೂಲಕ ಕಮ್ಯುನಿಕೇಟ್ ಆಗುತ್ತೆ, ವಾಟ್ಸಪ್ ಕಾಲ್ಗಳ ಮೂಲಕ ಮಾತನಾಡ್ತಾರೆ, ಕೋಡ್ ವರ್ಡ್ಗಳ ಮೂಲಕ ಇವರು ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತು ಎಲ್ಲಿ ಪಾರ್ಟಿ ಆರ್ಗನೈಸ್ ಆಗ್ತಿರುತ್ತೆ ಅನ್ನುವಂಥದ್ದು ಕೊನೆಯ ಕ್ಷಣದವರೆಗೂ ಆ ಪಾರ್ಟಿಗೆ ಹೋಗುವಂಥವ್ರಿಗೆ ಗೊತ್ತಿರುವುದಿಲ್ಲ. ಸೊ ಅವ್ರು ಹೊರಟ ನಂತರದಲ್ಲಿ ಅವ್ರಿಗೊಂದು ಲೊಕೇಶನ್ ಶೇರ್ ಆಗುತ್ತೆ, ಆ ಲೊಕೇಶನ್ಗೆ ಬಂದವ್ರು ತಲುಪಬೇಕಾಗತ್ತೆ. ಸೊ ಈ ರೀತಿಯಾಗಿ ಬಹಳಷ್ಟು ಸೀಕ್ರೆಟನ್ನು ಮೇಂಟೈನ್ ಮಾಡಿಕೊಂಡು ಇಂಥ ಪಾರ್ಟಿಗಳನ್ನು ಆರ್ಗನೈಸ್ ಮಾಡಲಾಗುತ್ತೆ.